ನಿಮಿಷ ಸುಮ್ಮನೆ ಆಗುತ್ತೆ ಆಗುತ್ತೆ. ಸ್ವಲ್ಪ ಜ್ವರ ಬಿಟ್ಟೋಣಮ್ಮ, ಧೈರ್ಯ ತಗೊಳ್ಳಿ. ಜೀವಿತ ಕಂಡೀಷನ್ ಯಾಕೋ ಕ್ರಿಟಿಕಲ್ ಆಗ್ತಾ ಇದೆ, ಸಿಸರ್ ಮಾಡೋದು ಒಳ್ಳೇದು ಅನಿಸ್ತಾ ಇದೆ. ಏನು ಬೇಡ ಮನು, 5 ನಿಮಿಷದಲ್ಲಿ ಡೆಲಿವರಿ ಆಗುತ್ತೆ ನೋಡಮ್ಮ. ಸ್ವಲ್ಪ ಪ್ರೆಷರ್ ಕೊಡಮ್ಮ, ಪೂರ ಪ್ರೆಷರ್ ಕೂಡ. ಸ್ವಲ್ಪ ಜ್ವರ ಬಿಟ್ಟೋಣಮ್ಮ, ಆಗುತ್ತೆ. ಓ ಜೀವಿತ, ನೀನು ಯಾಕೆ ರಿಸ್ಕ್ ತಗೊಂತಾ ಇದೀಯಾ? ನರ್ಸ್ ಬೇಗ ಸಿಸರ್ ರೆಡಿ ಮಾಡಿ. ಎಂಥದ್ದು ಬೇಡ, ನಾನು ಡೆಲಿವರಿ ಮಾಡ್ತೀನಿ, ಸುಮ್ಮನೆ ಇರ್ತೀರಾ ನೋಡಮ್ಮ. ಮೆಲ್ಲ ಉಸಿರು ತಗೊಂಡು ಸ್ವಲ್ಪ ಪುಷ್ ಮಾಡಮ್ಮ, ಆಗುತ್ತೆ ಪ್ಲೀಸ್ ಮಾಡಮ್ಮ, ಆಗುತ್ತೆ ಆಗುತ್ತೆ. ರತ್ನ ಏನ್ ಮೇಡಮ್, ನೀವು ಕೆಳಗ್ ಬಿದ್ದಿದ್ರೆ ಪರಿಣಾಮ ಏನಾಗ್ತಿತ್ತು, ನಿಮ್ ಮಗು ಪರಿಸ್ಥಿತಿ ಏನಾಗ್ತಿತ್ತು? ಕೂತ್ಕೊಳ್ಳಿ ಬನ್ನಿ. ಜೀವಿತ, ಆರ್ ಯು ಆಲ್ ರೈಟ್? ಶ್ರೀ ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲಾಂದಿದ್ರೆ ನಾನು ಪೂರ್ತಿ ಕೆಳಗ್ ಬಿದ್ಬಿಡ್ತಿದ್ದೆ. ಹೊಟ್ಟೆ ಬೇನ್ ಕಾಣಿಸ್ತಾರೆ ತಾನೆ? ನಥಿಂಗ್ ಟು ವರಿ. ಏನಮ್ಮ, ಬರೀ ಪ್ರೆಗ್ನೆಂಟ್ ಲೇಡೀಸ್ ಓಡಾಡೋ ಜಾಗ ಇದು, ನಿಮ್ ಕೆಲಸ ನೀವು ಬೆಳಗ್ಗೆ ಮುಗಿಸ್ಕೋಕಾಗಲ್ವಾ? ಇಲ್ಲ ಅಂದ್ರೆ ಅಕ್ಕಪಕ್ಕ ಓಡಾಡೋರಿಗೆ ಫ್ಲೋರ್ ವೆಟ್ ಆಗಿದೆ ಅಂತ ಹೇಳಕ್ಕಾಗಲ್ವಾ ನಿಮ್ ಕೈಲಿ? ಹೋಗ್ಲಿ ಬಿಡಿ ಮನು, ನಾನ್ ಕೇರ್ಫುಲ್ ಆಗಿ ಬರ್ಬೇಕಿತ್ತು, ನೋಡ್ಕೊಂಡು ಬಂದಿದ್ರೆ ಈಗ ಆಗ್ತಿರ್ಲಿಲ್ಲ. ಸರಿ ಆಯ್ತು, ಬಾ ಹೋಗೋಣ. ಹುಷಾರ್ ಏನೋ ಗೊತ್ತಿಲ್ಲದೆ ಆಗಿರೋ ಇನ್ಸಿಡೆಂಟ್ಗೆ ನೀವೇನ್ರಿ ಬರಬೇಡ ಅಂತಿದ್ದೀರಲ್ಲ, ದಿಸ್ ಇಸ್ ಟೂ ಬ್ಯಾಡ್. ನೋಡು, ನಿನಗೇನಾದ್ರೂ ಆದರೆ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನನಗೆ ನೀನು ಮತ್ತೆ ನಿನ್ನ ಹೊಟ್ಟೆಲಿರೋ ಮಗು ಎರಡೂ ಇಂಪಾರ್ಟೆಂಟ್. ನಾವೇ ಡಾಕ್ಟರ್ ಆಗಿ ಕೇರ್ ತಗೊಳ್ಳಿ ಅಂದ್ರೆ ಹೇಗೆ ಹೇಳು? ಸರಿ, ಅಷ್ಟೊಂದು ಇಮೋಷ್ನಲ್ ಆಗ್ಬೇಡ ಬಿಡು. ನಾನು ನೀನು ಹೇಳ್ದಾಗೆ ಮನೇಲಿರಬೇಕು ಅಂದರೆ ಶ್ರೀ ಕೂಡ ನನ್ನ ಜೊತೆಲೇ ಮನೇಲಿರಬೇಕು. ಇದೇನು ಹೀಗೆ ಹೇಳ್ತೀಯ? ಅವನು ಹಾಸ್ಪಿಟಲ್ ಇಲ್ಲ ಅಂದರೆ ಹೇಗಾಗುತ್ತೆ? ರೀ, ಡೆಲಿವರಿಗೆ ಒಂದು 8-10 ದಿನ ಇರ್ಬೋದು,